ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ಲರೂ. ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿ ಅಮ್ಮು, ಹಾಗೆ ನನ್ನ ಚಾನೆಲ್ ನೇಮ್ ಅಮ್ಮು ಗೇಮರ್ ಅಂತ. ನನ್ನ ಚಾನೆಲ್ಗೆ ಯಾರಾದರೂ ಹೊಸದಾಗಿ ವಿಸಿಟ್ ಕೊಟ್ಟರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಕೆಳಗಡೆ ಬೆಲ್ ಐಕನ್ ಕಾಣುತ್ತೆ ಅದನ್ನು ಆನ್ ಮಾಡಿಕೊಂಡು ಆಲ್ ಸೆಟ್ ಮಾಡ್ಕೊಳ್ಳಿ. ಸೊ ಗೈಸ್, ವಿಡಿಯೋ ಟಾಪಿಕ್ ಏನಪ್ಪ ಅಂದರೆ ಇವತ್ತು ಗಿವ್ ಅವೇ ಮಾಡ್ತಾ ಇದ್ದೀನಿ. ಆ ಗಿವ್ ಅವೇ ಒಂದೇ ದಿನಕ್ಕೆ ಮುಗಿಯೋದಿಲ್ಲ, ಒನ್ ವೀಕ್ ತನಕ ಗಿವ್ ಅವೇ ಇರುತ್ತೆ. ಸೊ ಗೈಸ್, ನೀವು ಅದರಲ್ಲಿ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕಂತಲೂ ತಿಳಿಸ್ಕೊಡ್ತೀನಿ. ಹಾಗೇನೆ ಗಿವ್ ಅವೇಲಿ ಏನಿರುತ್ತೆ ಅಂದರೆ 110 ಡೈಮಂಡ್ನ ಗಿವ್ ಅವೇ ಮಾಡ್ತಾ ಇದ್ದೀನಿ, ಅದು ಒಬ್ಬರಿಗೆ. ಅಂದರೆ ಇಲ್ಲಿ 7 ಡೇಸ್ ತನಕ ಗಿವ್ ಅವೇ ಇರುತ್ತಲ್ವ, ಸೊ ಹಾಗಾಗಿ ನಾನು ಒಂದು ದಿನಕ್ಕೆ ಒಂದು ವಿಡಿಯೋದಲ್ಲಿ ಒಬ್ಬರದು ಕಮೆಂಟ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಅವರಿಗೆ ನಾನು 110 ಗಿವ್ ಅವೇ ಮಾಡ್ತಾ ಇದ್ದೀನಿ. ಇದೇ ಥರ ಗಿವ್ ಅವೇ 7 ಡೇಸ್ ತನಕ ಇರುತ್ತೆ. ಸೊ ಗೈಸ್, ಇಲ್ಲಿ ಗಿವ್ ಅವೇ 7 ಮೆಂಬರ್ಸ್ಗೆ ಸಿಗುತ್ತೆ. ಸೊ ಗೈಸ್, ಇನ್ನೊಂದೇನಪ್ಪ ಅಂದರೆ ನೀವು ಈ ಗಿವ್ ಅವೇಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿರಬೇಕಾಗುತ್ತೆ. ಯಾಕಂದರೆ ನಾನು ಕಮೆಂಟ್ನ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತೇನಲ್ವ, ಅಲ್ಲಿ ಒಂದು ಆಪ್ಷನ್ ಇರುತ್ತೆ, ಅಂದರೆ ಕಮೆಂಟ್ ಸೆಲೆಕ್ಟ್ ಮಾಡಬೇಕಾದ್ರೆ ಒಂದು ಆಪ್ಷನ್ ಬರುತ್ತೆ. ಅದೇನಪ್ಪ ಅಂದರೆ ಓನ್ಲಿ ಚಾನೆಲ್ ಸಬ್ಸ್ಕ್ರೈಬರ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಆ ಆಪ್ಷನ್ ಏನಾದರೂ ಆನ್ ಮಾಡಿಕೊಂಡು ನಾನು ಕಮೆಂಟ್ನ ಸೆಲೆಕ್ಟ್ ಮಾಡಿದರೆ ನನ್ನ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವ್ರದ್ದು ಮಾತ್ರ ಅಲ್ಲಿ ಕಮೆಂಟ್ ತಗೊಳುತ್ತೆ. ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆ ಕಮೆಂಟ್ ಅಲ್ಲಿ ತಗೊಳ್ಳೋದಿಲ್ಲ, ಬೇರೆ ಕಮೆಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೊ ಅದಕ್ಕೆ ನನ್ನ ಚಾನೆಲ್ಗೆ ವಿಸಿಟ್ ಕೊಟ್ಟರೆ ಫಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಕಮೆಂಟ್ ಮಾಡಲಿಕ್ಕೆ ಹೋಗಿ. ಸೊ ಗೈಸ್, ಈ ಗಿವ್ ಅವೇಲಿ ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಈ ವಿಡಿಯೋ ಕೆಳಗಡೆ ನಿಮ್ಮದು ಫ್ರೀ ಫೈರ್ ಐಡಿ ಮತ್ತು ಫ್ರೀ ಫೈರ್ ನೇಮ್ ಇದೆಯಲ್ಲ ಅದನ್ನು ಕಮೆಂಟ್ ಮಾಡಿ, ನಾನು ರ್ಯಾಂಡಮ್ ಆಗಿನೇ ಒಂದು ಕಮೆಂಟ್ನ ಸೆಲೆಕ್ಟ್ ಮಾಡ್ತೀನಿ, ಅವರಿಗೆ 110 ಡೈಮಂಡ್ನ ಗಿವ್ ಅವೇ ಮಾಡ್ತಾ ಇದ್ದೀನಿ. ಸೊ ಗೈಸ್, ಇದೇ ಥರ ನಮ್ಮ ಚಾನೆಲ್ದಲ್ಲಿ ಒನ್ ವೀಕ್ ತನಕ ಗಿವ್ ಅವೇ ಇರುತ್ತೆ, ನೀವು ಯಾರು ಬೇಕಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು. ನಾನು ವಿನ್ನರ್ ಯಾರಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅನೌನ್ಸ್ ಮಾಡ್ತೀನಲ್ವ, ಅದೇ ವಿಡಿಯೋದಲ್ಲಿ ನೀವು ಮತ್ತೆ ಕಮೆಂಟ್ ಮಾಡಬೇಕಾಗುತ್ತೆ. ಸೊ ಗೈಸ್, ಇಲ್ಲಿ ನೀವು ಮತ್ತೆ ಏನು ಕಮೆಂಟ್ ಮಾಡಬೇಕಂದ್ರೆ ಸೇಮ್ ಫ್ರೀ ಫೈರ್ ಐಡಿ ಮತ್ತು ನೇಮ್ನ ಕಮೆಂಟ್ ಮಾಡಬೇಕಾಗುತ್ತೆ. ಆ ಕಮೆಂಟ್ನ ನಾನು ರ್ಯಾಂಡಮ್ ಆಗಿನೇ ಸೆಲೆಕ್ಟ್ ಮಾಡ್ತೀನಿ, ನೀವು ಮತ್ತೆ ಅಲ್ಲಿ ಗಿವ್ ಅವೇಲಿ ವಿನ್ ಆಗ್ಬೋದು. ಸೊ ಗೈಸ್, ಇದೇ ಥರ 7 ಡೇಸ್ ತನಕ ಇರುತ್ತೆ, ನೀವು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಯಾರು ಬೇಕಾದರೂ ಗಿವ್ ಅವೇಲಿ ವಿನ್ ಆಗ್ಬೋದು, ಒನ್ ವೀಕ್ ತನಕ ಗಿವ್ ಅವೇ ಇರುತ್ತೆ. ಸೊ ಗೈಸ್, ಅದಕ್ಕಾಗಿ ನೀವೇನು ಮಾಡಬೇಕಂದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಏನಿದೆ ಅದನ್ನು ಆನ್ ಮಾಡಿಕೊಂಡು ಆಲ್ ಸೆಟ್ ಮಾಡಿಟ್ಕೊಳ್ಳಿ. ಯಾಕಂದರೆ ನಾನು ನೆಕ್ಸ್ಟ್ ಟೈಮ್ ಮತ್ತೇನಾದರೂ ಗಿವ್ ಅವೇ ಮಾಡಿದರೆ ನಿಮಗೆ ಬೇಗ ನೋಟಿಫಿಕೇಶನ್ ಬಂದಿರುತ್ತೆ, ವಿಡಿಯೋನ ಆದಷ್ಟು ಬೇಗನೆ ನೋಡ್ಬೋದು. ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಗೊತ್ತಾಗಿರುತ್ತೆ ಹೇಗೆ ಗಿವ್ ಅವೇ ಇರುತ್ತೆ, ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕಂತ ಗೊತ್ತಾಗುತ್ತೆ. ಸೊ ಗೈಸ್, ಹಾಗೆಯೇ ಗಿವ್ ಅವೇ ವಿನ್ನರ್ಸ್ನ ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಅನೌನ್ಸ್ ಮಾಡ್ತೀನಿ. ಅದಕ್ಕಾಗಿ ನನ್ನ ಇನ್ಸ್ಟಾಗ್ರಾಮ್ ಐಡಿನ ಕೂಡ ಫಾಲೋ ಮಾಡಿ ಇಟ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಐಡಿನ ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಫಾಲೋ ಮಾಡಿ ಇಟ್ಕೊಳ್ಳಿ. ಅಲ್ಲಿ ಕೂಡ ನಾನು ವಿನ್ನರ್ಸ್ನ ಅನೌನ್ಸ್ ಮಾಡಿಕೊಂಡು ಸ್ಟೋರಿಯಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಗೈಸ್, ಈ ಥರ ಗಿವ್ ಅವೇ ನಿಮಗೆ ಇಷ್ಟ ಆಯ್ತೇನಿಲ್ಲ ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆಯೇ ನಿಮಗೆ ಈ ಥರ ಗಿವ್ ಅವೇ ಮಾಡೋದು ಒಂದು ವೇಳೆ ಇಷ್ಟ ಆಗಿಲ್ಲ ಅಂದರೆ ನೀವು ಕಮೆಂಟಲ್ಲಿ ಹೇಳಿ, ನಾನು ನೆಕ್ಸ್ಟ್ ಟೈಮ್ ನೀವು ಯಾವ ಥರ ಹೇಳ್ತೀರೋ ಅದೇ ಥರ ಗಿವ್ ಅವೇ ಮಾಡಿ. ಸೊ ಗೈಸ್, ಹಾಗೆಯೇ ನಾನು ಕಮೆಂಟ್ನ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತೀನಲ್ವ, ಅದು ಯಾವಾಗ ಸೆಲೆಕ್ಟ್ ಮಾಡ್ತೀನಿ ಅಂದರೆ ನಾನು ಈವ್ನಿಂಗ್ ಟೈಮ್ ಸೆಲೆಕ್ಟ್ ಮಾಡ್ತೀನಿ. ಯಾಕಂದರೆ ಎಲ್ಲರೂ ಕಾಲೇಜ್ಗೆ ಸ್ಕೂಲಿಗೆ ಹೋಗ್ತಾ ಇರ್ತಾರಲ್ವ, ಸೊ ಅವರಿಗೆ ಕಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ, ಈ ಥರ ಗಿವ್ ಅವೇಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕಾಗಿ ನಾನು ವಿಡಿಯೋನ ಬೆಳಿಗ್ಗೆ ಅಪ್ಲೋಡ್ ಮಾಡ್ತೀನಿ, ಆದರೆ ಕಮೆಂಟ್ನ ಸೆಲೆಕ್ಟ್ ಮಾಡೋದು ಈವ್ನಿಂಗ್ ಟೈಮಿಂಗ್ ಸೆಲೆಕ್ಟ್ ಮಾಡ್ತೀನಿ, ಆವಾಗ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಗೈಸ್, ನಿಮಗೆ ಈ ಥರ ಗಿವ್ ಅವೇ ಇಷ್ಟ ಆಗಿದ್ರೆ ಅದನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ, ಹಾಗೇನೆ ಆದಷ್ಟು ನನ್ನ ಚಾನೆಲ್ನ ಶೇರ್ ಮಾಡಿ. ಯಾಕಂದರೆ ನಿಮ್ಮ ಕಡೆಯಿಂದ ಸಪೋರ್ಟ್ ಸಿಕ್ಕಿದ್ರೆ ನಾನು ನೆಕ್ಸ್ಟ್ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಡೈಮಂಡ್ನ ಗಿವ್ ಅವೇ ಮಾಡ್ಬೋದು. ಅದಕ್ಕಾಗಿ ಆದಷ್ಟು ಚಾನೆಲ್ನ ಶೇರ್ ಮಾಡಿ. ಸೊ ಗೈಸ್, ಇದಿಷ್ಟು ವಿಡಿಯೋ ಟಾಪಿಕ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಆದಷ್ಟು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬೈ ಬೈ.